ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕ್ರೀಡಾ ವ್ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಇವತ್ತು ವಾಕಿಂಗ್ ಬರ್ತಾನೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಹೇಳಿದ್ನಲ್ಲ, ಇವತ್ತು ಅಪರೂಪಕ್ಕೆ ವಾಕಿಂಗ್ ಬಂದಿದ್ದೆ. ತುಂಬ ದಿವಸ ಆಗಿತ್ತು ವಾಕಿಂಗ್ ಬಂದು, ಸೊ ಹಿಂಗೆ ಬರೋಕ್ಕಾಗಿರಲಿಲ್ಲ. ಹಾಗೆ ನನ್ನ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೇಗಿತ್ತು ನನ್ನ ವಿಡಿಯೋ ಅಂತ ಒಂದು ಕಮೆಂಟ್ಸ್ ಹಾಕೋದು ಮರಿಬೇಡಿ, ಓಕೆ? ಬನ್ನಿ, ಇವಾಗ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು, ಒಂದು ತೋಟ ಅಂತ ಹೇಳ್ಬೋದು. ಸೊ ಬನ್ನಿ. ವಾಕಿಂಗ್ ನಡ್ಕೊಂಡ್ ತಾನೆ ಬರ್ಬೇಕು. ನಿಮ್ದೇನಾ ತೋಟ? ಹೆಂಗ್ ಕೊಡ್ತೀರಾ ಕೆಜಿ ತಗೊಂಡ್ರೆ? ಇಲ್ಲೇ ಹೌದಾ? ಅವ್ರು ತಗೊಂಡ್ ಹೋಗ್ಬಿಡ್ತಾರ? ಚೆನ್ನಾಗಿ ಇಟ್ಟಿದ್ದೀರಾ, ಚೆನ್ನಾಗ್ ಮಾಡಿದಿರಾ, ಕಷ್ಟಪಟ್ಟು ಚೆನ್ನಾಗ್ ಬಂದಿದೆ. ಇಲ್ಲೇ ಇರೋದು. ತುಂಬ ಕಷ್ಟ ಅಲ್ವಾ ಅಣ್ಣ, ಔಷಧಿಗಳೆಲ್ಲ ಹೊಡಿತಾ ಇರ್ಬೇಕು ಅವಾಗವಾಗ ಅಲ್ವಾ? ಹೌದು, ಸಿಕ್ಕಾಬಟ್ಟೆ. ವರ್ಷಕ್ಕೆ ಎಷ್ಟು ಬೆಳೆ ತಗೋತೀರಾ? ವರ್ಷಕ್ಕೆ ಒಂದೇ ಬೆಳೆ? ಹೌದಾ? 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 ಕಷ್ಟ ಅಲ್ಲ. ಔಷಧಿ ಗೊಬ್ಬರ ಎಲ್ಲ ಹಾಕ್ತಾನೆ ಇರ್ಬೇಕು ಜಾಸ್ತಿ. ಹೌದು. ಎಷ್ಟು ಎಕರೆ ಇದೆ ಅಣ್ಣ ಇದೆಲ್ಲ ಫುಲ್ಲು? ಎಷ್ಟು? ನಾಲ್ಕೂವರೆ ಎಕರೆ. ಎಲ್ಲ ನೀವೇ ನೋಡ್ಕೊಳ್ಳೋದಾ? ಮಕ್ಕಳವರೇ ನೋಡ್ಕೋತಾರೆ. ಚೆನ್ನಾಗಿ ಬಂದಿದೆ ಈ ಸಲ, ಪರವಾಗಿಲ್ವಾ? ರೇಟ್ ಸಿಕ್ಕಿದೆಯಾ ಈ ಸತಿ? ರೇಟ್ ಸಿಕ್ಕಿದೆಯಲ್ಲ ಈ ಸತಿ? ಹೌದು, ಈ ಸತಿ ಜಾಸ್ತಿ ಹಾಕಿದ್ದಾರೆ. ಲಿಂಗನಹಳ್ಳಿ ಅಕ್ಕಪಕ್ಕ ಎಲ್ಲ ಚಿಕ್ಕಬಟ್ಟೆ. ಹೌದು, ಈ ಕಡೆ ಸೀಬೆಹಣ್ಣು ಜಾಸ್ತಿ ಬರ್ತಿತ್ತು, ಹಾಕ್ತಿದ್ರು. ಈ ಸಲ ದಾಳಿಂಬೆನೂ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಹಾ, ಇನ್ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆಗ್ಬಿಡುತ್ತಾ ಏನೋ, ರೇಟ್ ಗೊತ್ತಿಲ್ಲ. ಅದೇ ಅದೇ ಅದೇ. ನಿಮ್ ದಾಳಿ ಎಷ್ಟು ವರ್ಷದ ಗಿಡ ಅಣ್ಣ ಇದು? ಎಷ್ಟು ವರ್ಷದ ಗಿಡ ಇದು? ಹೌದಾ? ಹಂಗಾದ್ರೆ ಒಂದು ನಾಲ್ಕೈದು ವರ್ಷದ ಗಿಡ ಇದು. ಓಕೆ, ನಾಲ್ಕೈದು ವರ್ಷದ ಗಿಡ ಅಂತೆ ನೋಡಿ. ನಾಲ್ಕೈದು ಆಗ್ತಿದಂಗೆ ಒಂದು ವರ್ಷ ಬೇಕಲ್ವ ಅಣ್ಣ ಹಣ್ಣು ತೆಗಿಯೋಕ್ಕೆ? ನೀವು ಗಿಡ ಉಳಿದ್ಮೇಲೆ ಒಂದು ವರ್ಷಕ್ಕೆ ತಿರುಗಿ ಕತ್ತರಿ ಹಾಕೋದು. ಹಾಂ 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 ಹಾಂ. ಒಂದು ವರ್ಷಕ್ಕೆ ಹಣ್ಣು ಬಂದ್ಬಿಡ್ತಾ? ಒಂದು ವರ್ಷ ಕತ್ತರಿ ಹಾಕಿದ್ರೆ ತಿರುಗಿ ಆರು ತಿಂಗಳಿಗೆ. ಅದೇ 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 ಅದೇ. ಓಕೆ, ನೋಡ್ತಾ ಇದ್ದೀರಲ್ಲ, ನಾನು ದಾಳಿಂಬೆ ಹಣ್ಣಿನ ತೋಟಕ್ಕೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ದಾಳಿಂಬೆ ಹಣ್ಣು. ಬಟ್ ಅದೇ, ಎಷ್ಟು ಔಷಧಿ ಗೊಬ್ಬರ ಎಷ್ಟು ಹಾಕ್ತಾರೋ ಅಷ್ಟೇ ಇನ್ಕಮ್ಮು ಇರುತ್ತೆ, ಬಟ್ ಅಷ್ಟೇ ಕಷ್ಟನೂ ಪಡಬೇಕು ಅವರು ಮಾಡೋದಕ್ಕೆ. ಫುಲ್ ಇದೆಲ್ಲ, ನಾಲ್ಕೂವರೆ ಎಕರೆ ಇದೆ ದಾಳಿಂಬೆ ತೋಟ. ಬೆಲೆ ಗೊತ್ತಿರಲ್ಲ ನಮಗೆ. ಆಗಲಿ, ನೀವು ದಿನ ನೋಡ್ತಾ ಇರ್ತೀರಲ್ವ, ನಿಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ನಮ್ಗೆ ಗೊತ್ತು ಅದ್ರ ಬೆಲೆ. ಎಷ್ಟು ಗೊತ್ತಾ, 150 150 160 ಇದೆ ಒಂದೊಂದ್ಸತಿ. ಹೌದು. ಹಾಂ, ಸೋ ನೈಸ್ ಅಲ್ಲ, ಎಷ್ಟು ಚೆನ್ನಾಗಿದೆ, ದಪ್ಪ ಬಂದಿದೆ, ಚೆನ್ನಾಗಿ ಬಂದಿದೆ, ನ್ಯಾಚುರಲ್. ಇವಾಗ ಗಿಡದಿಂದ ಕಿತ್ತು ನೋಡಿ, ಇವಾಗ ಗಿಡದಿಂದ ಕಿತ್ತು ಇವಾಗಲೇ ತಿನ್ನೋದು, ಸೋ ನೈಸ್. ಥ್ಯಾಂಕ್ಸ್ ಅಣ್ಣ. ವಾಕಿಂಗ್ ವಾಕಿಂಗ್ ಮುಗಿಸ್ಕೊಂಡು ಹಾಗೆ ದಾಳಿಂಬೆ ಹಣ್ಣು ಸಹ ಅವ್ರನ್ನ ಮಾತಾಡ್ಸಿದ್ದಾಯ್ತಲ್ಲ, ಸೊ ಹಂಗೆ ಹೋಗ್ತಾ ಇದ್ದೆ ನೋಡಿ. ರಾಗಿ ಹೊಲಗಳೆಲ್ಲ ನೀರಿಲ್ಲ, ಮಳೆ ಇಲ್ಲ, ಎಲ್ಲ ಒಣಗ್ತಾ ಇದೆ. ಈ ಮಳೆ ಬೇಕಾದಾಗ ಬರಲ್ಲ ಪಾಪ. ನೀವು ನೋಡ್ತಾ ಇರ್ಬೋದು, ಒಂದು ಆಶ್ರಮ, ಸೇವಾಶ್ರಮ. ಫಸ್ಟು ಒಂದು ಫ್ಲೋರ್ ಇತ್ತು ನೋಡಿ, ಇವಾಗ ಎರಡು ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಎಷ್ಟು ಜನ ಜಾಸ್ತಿ ಆಗ್ತಾ ಇದ್ದಾರಲ್ಲ ಅಪ್ಪ ಅಮ್ಮನ್ನೆಲ್ಲ ಬಿಡೋರು. ಅಪ್ಪ ಅಮ್ಮ ಮಕ್ಕಳನ್ನ ಕಷ್ಟಪಟ್ಟು ಸಾಕ್ತಾರೆ, ಬಟ್ ಮಕ್ಕಳಿಗೆ ವಯಸ್ಸಾದ ತಕ್ಷಣ ತಂದೆ ತಾಯಿ ಭಾರ ಆಗಿಬಿಡ್ತಾರೆ. ಅದಕ್ಕೆ ನೋಡಿ, ಒಂದು ಫ್ಲೋರ್ ಇದ್ದವ್ರಿಗೆ ಎರಡು ಫ್ಲೋರ್ ಕಟ್ಟಿದ್ದಾರೆ ಅವರು. ಏನು ಮಾಡೋಕ್ಕಾಗಲ್ಲ.
ನಮ್ಮ ಕಡೆ ಎಲ್ಲ ಕಡೆನೂ ರಾಗಿ ಹಾಕಿದ್ದಾರೆ, ಮಳೆನೇ ಇಲ್ಲ. ನೀರಿರೋರೇನೋ ಸ್ವಲ್ಪ ನೀರು ಬಿಡ್ತಾರೆ, ಇಲ್ಲ ಅಂದರೆ ಮಳೆವರೆಗೂ ಕಾಯಬೇಕು. ಗೊತ್ತಿಲ್ಲ ರಾಗಿ ಏನಾಗುತ್ತೆ ಈ ಸಲ ಅಂತ. ನೋಡಿ ಆ ಕಡೆ ಸ್ವಲ್ಪ ಎಲ್ಲ ಸೈಟ್ಗಳು ಮಾಡಿದ್ದಾರೆ, ಸ್ವಲ್ಪ ರಾಗಿ ಹಾಕಿದ್ದಾರೆ. ತೊಗರಿ ಗಿಡ ಸೀಸನಲ್ಲಿ ತೊಗರಿ ಗಿಡ, ಅವರೇ ಗಿಡ ಈ ಥರ ಎಲ್ಲ ಹಾಕ್ಕೋತಾರೆ ನಮ್ಮ ಕಡೆ ಜಾಗ ಇರೋರು. ಸೊ ನವಿಲುಗಳು ಹಂಗೆ ಸಿಕ್ಕಾಬಟ್ಟೆ ಇರುತ್ತೆ ನಮ್ಮ ಕಡೆ, ಬಟ್ ಇಷ್ಟೊಂದಾಗಿರಲ್ಲ. ಅರ್ಲಿ ಮಾರ್ನಿಂಗ್ ಆದರೆ ಸಿಗುತ್ತೆ, ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ ಫ್ರೀಯಾಗಿ. ಲಾಸ್ಟ್ ಒಂದು ಶಾರ್ಟ್ಸಲ್ಲೂ ಸಹ ನಾನು ಹಾಕಿದ್ದೀನಿ ನವಿಲು, ನಿಮಗೆ ನೋಡಿರ್ಬೋದೇನೋ ಗೊತ್ತಿಲ್ಲ. ಜಸ್ಟ್ ಹಂಗೆ ಪಾಸ್ ಆಗಿಬಿಡುತ್ತೆ ರೋಡಲ್ಲಿ. ಕಾಂಪೌಂಡಲ್ ಮೇಲೆಲ್ಲ ಎಷ್ಟೊಂದು ಕೂತಿರುತ್ತೆ ಗೊತ್ತಾ ನವಿಲುಗಳು. ತಾತ ದಾಳಿಂಬೆ ಹಣ್ಣು ಕೊಡ್ತು, ನಾನು ಬೇರೆ ಕವರ್ ತೊಗೊಂಡೋಗಿಲ್ಲ, ಜಸ್ಟ್ ಹಾಕ್ಕೊಂಡು ಜರ್ಕಿನಲ್ಲೇ ಒಂದೆರಡು ಎತ್ಕೊಂಬರ್ತಾ ಇದ್ದೀನಿ. ನೋಡಿ ಕೇಳಿಸ್ತಾ ಇರ್ಬೋದು ನಿಮಗೆ ನವಿಲು ಕೂಗ್ತಾ ಇರೋದು. ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ನನ್ನ ಪುಟಾಣಿ ಬೆಂಡೆಕಾಯಿ ಬೀಜ ಊರಿದ್ದ ಅಂತ, ಬಟ್ ಅದಿನ್ನೂ ಚಿಕ್ಕದಾಗಿದೆ, ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ. ನೋಡಿ ಇದು ನನ್ನ ಪುಟಾಣಿ, ಅವ್ರ ಜೊತೆಗೆ ಸೇರಿಕೊಂಡು ಊರಿತ್ತು ಬೆಂಡೆಕಾಯಿ ಬೀಜ. ಗಿಡಗಳು ಬಂದುಬಿಟ್ಟಿದೆ, ಆಲ್ರೆಡಿ ಪೀಚಾಗಿದೆ. ಸೊ ಫೈನಲಿ ನಂದು ವಾಕಿಂಗ್ ಮುಗೀತು, ಮನೆ ಸಿಕ್ತು. ಸ್ವಲ್ಪ ದೋಸೆ ಇಟ್ಟಿದೆ, ಅದಕ್ಕೆ ಇವತ್ತಿಷ್ಟು ಫ್ರೀಯಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ಹೋಗ್ತಾ ಇದ್ದೀನಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ರಾತ್ರಿನೇ ಸೋರೆಕಾಯಿ ಎಲ್ಲ ಎರೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೆ. ಸೊ ಹಂಗಾಗಿ ಈಸಿ ಆಗುತ್ತೆ ಬೆಳಗ್ಗೆ ಟೈಮು ಅಂತ ಕಟ್ ಮಾಡಿಟ್ಟಿಲ್ಲ ಅಂತಂದರೆ ಏನೋ ಒಂದು ಚಟ್ನಿ ಮಾಡಿ ಸಾಕಪ್ಪ ಅಂತ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ಈ ಥರ ತರಕಾರಿ ಎಲ್ಲ ಇದ್ದರೆ ರಾತ್ರಿನೇ ಆದಷ್ಟು ಕಟ್ ಮಾಡಿರ್ತೀನಿ, ಇಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟರೆ ಅವರು ಕಟ್ ಮಾಡಿ ಕೊಟ್ಬಿಡ್ತಾರೆ. ಫ್ರಿಡ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದು ಈಸಿ ಇರುತ್ತೆ ಮಾಡಿಕೊಂಡು, ಆರಾಮಾಗಿ ಬಾಕ್ಸ್ಗಳಿಗೆ ಹಾಕ್ಬೋದು, ನಾವು ತಿನ್ಕೋಬೋದು ಆರಾಮಾಗೆ. ಓಕೆ ಫ್ರೆಂಡ್ಸ್, ಫೈನಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ದಾಳಿಂಬೆ ತೋಟ ವ್ಲಾಗು ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಯಸ್ಸಲ್ಲೂ ನಮಗೆಲ್ಲ ಇನ್ಸ್ಪಿರೇಷನ್ ಅಲ್ಲ ತಾತ ಎಷ್ಟು ಕೆಲಸ ಮಾಡ್ತಾರೆ ಅಲ್ವಾ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಒಂದು ಕಮೆಂಟ್ಸ್ ಮಾಡಿ, ಒಂದು ಲೈಕ್ ಮಾಡಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.